हरि ओम छात्रा अद्यापि पुनः व्याकरण विषये एव पाठ तत्र कृदन्ताद्वयानि अद्यतन टॉपिक विषय अस्ति कृदन्ताद्वयानि कृदन्ताद्वयानि एषः व्याकरणांशः भवतां कृते नूतन व्याकरणांशः अष्टमी कक्षायां न आसीत् परन्तु अस्मिन् वर्षे नवमी कक्षायां भवन्तः अस्मिन् विषये ज्ञातुं किञ्चित् प्रयत्नं कुर्वन्तु विद्यालये निमगे एंटने तरगतियल्लि ई कृदन्ताव्यय बग्गे पाठ इरलिल्ल आदरे निमगे औपचारिक स्वरूप गोत्ति नावु पाठद अवसरदल्लि पाठ अथवा पद्य गद्य माडुवाग ಅಲ್ಲಿ ಬರುವಂತಹ ಶಬ್ದಗಳ ಪರಿಚಯವನ್ನು ಹೇಳುವಾಗ ಸುಬಂಧದ ಪರಿಚಯ ಬಂದರೆ ಎಲ್ಲ ವಿಭಕ್ತಿ ವಚನಗಳನ್ನು ಹೇಳ್ತಾ ಇದ್ವಿ. ತಿನಂತ ಕ್ರಿಯಾಪದ ಬಂದರೆ ಪುರುಷ ಲಕಾರ ವಚನ ಇತ್ಯಾದಿಗಳನ್ನ ನಿಮ್ಮಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅವ್ಯಯಗಳು ಬಂದರೆ ಎಕ್ಸಾಂಪಲ್ ಅಪಿ ಚ ಇತ್ಯಾದಿ ಅವ್ಯಯಗಳು ಬಂದರೆ ಓಯಿತೆ ಮೂರು ಲಿಂಗ ವಿಭಕ್ತಿ ವಚನಗಳು ಇರುವುದಿಲ್ಲ. ಸದೃಶಂ ತ್ರಿಷು ಲಿಂಗೇಶು ಸರ್ವಾಸು ಚ ವಿಭಕ್ತಿಷು ವಚನೇಶು ಚ ಸರ್ವೇಶು ಎನ್ನಪ್ಪೇ ಕದನ್ವಯಂ ಮೂರು ಲಿಂಗ ವಿಭಕ್ತಿ ವಚನಗಳಲ್ಲಿ ಯಾವುದು ಕಿಂಚಿತ್ತೂ ಪರಿವರ್ತನೆ ಆಗೋದಿಲ್ಲೋ ಅಂಥವುಗಳನ್ನು ಅವ್ಯಯಗಳೆಂದು ಕರೆಯುತ್ತೇವೆ ಅಂತ ಅವ್ಯಯದ ಸ್ವರೂಪವನ್ನು ನಾವು ತಿಳ್ಕೋಬೇಕಾಗಿದೆ. ಇಲ್ಲಿ ಪ್ರಸ್ತುತ ನಿಮಗೆ ಕೃದಂತಾವ್ಯಯಾನಿ ಕೃದಂತ ಕೃತ್ ಪ್ರತ್ಯಯಾಂತಹ ಶಬ್ದ ಕೃದಂತ ಹೀಗೆ ಒಂದು ಡೌಟ್ ಏನು ಮಾಡ್ತೀವಿ ಸುಪ್ರತ್ಯಯಾಂತಹ ಶಬ್ದ ಸುವಂತ ತಿಂಗ್ ಪ್ರತ್ಯಯಾಂತಹ ಶಬ್ದ ತಿಂಗಂತ ಹಾಗೆಯೇ ಇಲ್ಲಿ ಕೃತ್ ಅನ್ನತಃ ಪ್ರತ್ಯಯದಿಂದ ಕೊನೆಗೊಳ್ಳುವ ಶಬ್ದ ಕೃದಂತ ಅದರಿಂದ ಕೃತ್ ಪ್ರತ್ಯಯಾಂತಹ ಶಬ್ದ ಕೃದಂತ ಇಲ್ಲಿ ಕಥ್ಯತೆ. ಇದು ರಿಮೆಂಬರ್ ನೆನಪಿಟ್ಕೊಳ್ಳ ತುಂಬ ಸುಲಭ ಈ ಡೆಫಿನೇಷನ್ ಕೃತ್ ಪ್ರತ್ಯಯಾಂತಹ ಶಬ್ದ ಹಾಗಿದ್ರೆ ಕೃತ್ ಪ್ರತ್ಯಯ ಎಲ್ಲಿ ಬರುತ್ತೆ ಈಗ ಧಾತುವಿಗೆ ತಿಂಗ್ ಪ್ರತ್ಯಯ ಬರುತ್ತೆ ಪಟ್ಟು ಪ್ಲಸ್ ಪ್ಲಸ್ ಬಿಟ್ಟು ಬರುವಂತಹ ಎಲ್ಲಾ ಪ್ರತ್ಯಯಗಳು ಕೃದಂತಗಳು. ಯಾಕೆ ಈ ಕೃದಂತ ಕಾನ್ಸೆಪ್ಟ್ ಬಂದಿದೆ ಅಂತಂದ್ರೆ ಗಣಿತ ಸಂಸ್ಕೃತವನ್ನ ಇನ್ನು ಈಸಿಯಾಗಿ ಮಾಡಬೇಕು ಸ್ಪೋಕನ್ ಸಾನ್ಸ್ಕ್ರಿತ್ ಲ್ಯಾಂಗ್ವೇಜ್ ಬೇಕೇ ಬೇಕು. ಯಾರಿಗೆ ಸಂಭಾಷಣೆಯಲ್ಲಿ ನೈಪುಣ್ಯತೆಯನ್ನು ಸಂಪಾದಿಸಬೇಕು ಅಂತ ಯಾರು ಬರುತ್ತಾರೋ ಅವರಿಗೆ ತುಂಬಾ ಸುಲಭ ಇದೆ. ಆದರೆ ಒಮ್ಮೆ ಭಯಪಡುವ ಕೃದಂತ ಕೃದಂತಾವ್ಯ ನೀವು ಕೇಳೇ ಇಲ್ಲ ಸರ್ ಅಂತ ಭಯಪಡುವಂತ ಅವಶ್ಯಕತೆ ಇಲ್ಲ. ಸುಲಭವಾಗಿ ಅರ್ಥ ಮಾಡ್ಕೊಂಡು ಟಾಪಿಕ್ ಏನು ಆಮೇಲೆ ನೋಡಿ ಸರ್ವೇ ಪ್ರತ್ಯಯ ಪ್ರತ್ಯಯ ಇರ್ತಕ್ಕಂತೆ ಕೇಶು ಕೃದಂತೇಶು ಕಾಂಚನ ವಿಶೇಷಣಾನಿ ಭವಂತಿ ಕಾಂಚನ ಅವ್ಯಯಾನಿ ಭವಂತಿ. ಕೃದಂತಗಳಲ್ಲಿ ಕೆಲವಷ್ಟು ವಿಶೇಷಣಗಳು ಅಡ್ಜೆಕ್ಟಿವ್ ವಿಶೇಷಣಗಳು ಬಂದಾಗ ಅದಕ್ಕೆ ಎಲ್ಲಾ ತರ ವಿಭಕ್ತಿಗಳು ಬರುತ್ತೆ ವಿಭಕ್ತಿ ವಚನಗಳು ಬರುತ್ತೆ ವಿಶೇಷಣಗಳು ಬಂದಾಗ ಅವ್ಯಯಗಳು ಬಂದಾಗ ನಾನು ಹೇಳಿದೆ ಮೂರು ಲಿಂಗ ವಿಭಕ್ತಿ ವಚನಗಳಲ್ಲಿ ಸಮಾನ ರೂಪವನ್ನು ಪಡೆಯುವಂತಹದ್ದು ಅವ್ಯಯಗಳು. ಇಲ್ಲಿ ಯಾವುದೇ ಪರಿವರ್ತನೆ ಆಗೋದಿಲ್ಲ. ಅಂಥವುಗಳಲ್ಲಿ ನಿಮಗೆ ಕೃದಂತಾವ್ಯಯಗಳಲ್ಲಿ ಕೇವಲ ಮೂರೇ ಮೂರು ಅವ್ಯಯಗಳನ್ನು ನಾವು ಈ ಒಂದು ಸ್ಮಾಲ್ ವೀಡಿಯೋದಲ್ಲಿ ಪರಿಚಯ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ಅದರಲ್ಲೂ ನಿಮಗೆ ಈ ಕ್ಲಾಸಲ್ಲಿ ಕೇವಲ ಎರಡೇ ಎರಡು ಪ್ರತ್ಯಯಗಳು ಎರಡೇ ಎರಡು ಅವ್ಯಯಗಳನ್ನು ನಾವು ಮುಂದೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅಸ್ಯಾಂ ಕಕ್ಷಾಯ ಕೇವಲ ತ್ವಾ ತುಮುನ್ ಲಕ್ ಪ್ರತ್ಯಯಾನ ಪರಿಚಯ ಪ್ರಾಪ್ನುಮಃ ಆದರೆ ಇಲ್ಲಿ ಅಷ್ಟನ್ನು ಹೇಳೋದಕ್ಕಾಗೋದಿಲ್ಲ. ಕೇವಲ ತ್ವಾ ಮತ್ತೆ ತುಮುನ್ ಪ್ರತ್ಯಯಗಳನ್ನು ಮಾತ್ರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನೊಂದು ನೆನಪಿಟ್ಕೋಬೇಕು ಧಾತುವಿಗೆ ಇಷ್ಟೇ ಪ್ರತ್ಯಯ ತುಂಬಾ ಇದೆ ತ್ವಾ ತುಮುನ್ ಅದಕ್ಕೋಸ್ಕರ ನೋಡಿ ಇಲ್ಲಿ ಧಾತು ಧಾತುವಿಗೆ ತ್ವಾ ಪ್ರತ್ಯಯ ಬರ್ಬೋದು ತುಮುನ್ ಪ್ರತ್ಯಯ ಬರ್ಬೋದು ಲಕ್ ಪ್ರತ್ಯಯ ಬರ್ಬೋದು ಶತ್ರು ಶಾನ ಕಗತು ಹೀಗೆ ಒಂಬತ್ತು ಪ್ರತ್ಯಯಗಳಿಲ್ಲ. ನಿಮ್ಗೆ ಅಷ್ಟೊಂದು ಇವತ್ತು ಆಯ್ಕೊಳ್ಳೋದಿಲ್ಲ. ಕೇವಲ ತ್ವಾ ತುಮುನ್ ಲಕ್ ನೈನ್ ಸ್ಟ್ಯಾಂಡರ್ಡ್ಗೆ ಮಿಕ್ಕಿದ್ದೆಲ್ಲ ಟೆನ್ತ್ ಸ್ಟ್ಯಾಂಡರ್ಡ್ ಮಿಕ್ಕಿ ಡೆಫಿನೇಷನ್ ನೋಡ್ತೀಯ. ಆದರೆ ಪ್ರತಿಯೊಂದು ವ್ಯಾಕರಣಾಂಶಕ್ಕೂ ತನ್ನದೇ ಆದಂತಹ ಒಂದು ನಿಯಮ ಇದೆ. ನಿಯಮವನ್ನ ಕಲ್ತುಕೊಂಡು ವಾಕ್ಯದಲ್ಲಿ ಬಂದಿರುವಂತಹ ಅವ್ಯಯ ಕೃದಂತಾವ್ಯಯ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೆ
ಬಸ್ ನಿಯಮವನ್ನೇ ಲರ್ನ್ ಮಾಡಬೇಕು, ಅಭ್ಯಾಸ ಮಾಡಬೇಕಾಗಿದೆ. ಮಕ್ಕಳಿಗ ಫಸ್ಟ್ ಅಲ್ಲಿ ನೋಡಿ ನೋಡಿ, ತ್ವಾ ಪ್ರತ್ಯಯ ತ್ವಾಂತಾವ್ಯಯಂ, ನಿಮ್ಗೆ ಗೊತ್ತಿದೆ ನಿಮ್ಗೆ ಸಂಸ್ಕೃತ, ಆದರೆ ತ್ವಾಂತಾವ್ಯಯ ಡೆಫಿನೇಷನ್ ಗೊತ್ತಿರಲಿಲ್ಲ. ಅದು ತ್ವಾಂತಾವ್ಯಯವನ್ನು ನಿಮ್ಗೆ ಈ ಸ್ಟ್ಯಾಂಡರ್ಡ್ ತುಂಬಾ ಸಲ ಉಪಯೋಗಿಸಿದ್ದೀರಾ. ಅಹಂ ಅಹಂ ಗೃಹಂ ಗತ್ವಾ ಪಠಾನಿ, ಅಹಂ ಗ್ರಂಥಾಲಯಂ ಗತ್ವಾ ಪುಸ್ತಕಂ ಪಠಾನಿ, ಇಂತಹ ವಾಕ್ಯಗಳು ಎಷ್ಟೋ ಸಲ ಪ್ರಯೋಗ ಮಾಡಿರ್ತೀರಾ, ಆದರೆ ತ್ವಾಂತಾವ್ಯಯ ಅಂತ ನಿಮಗೆ ಗೊತ್ತಿರಲಿಲ್ಲ. ಅದನ್ನ ಸ್ಪಷ್ಟತೆಗೋಸ್ಕರ ನಿಮಗೆ ನಾನು ಹೇಳ್ತೀನಿ, ನಿಯಮ ಹೇಗಿದೆ ಅನ್ನೋದನ್ನ ನೋಡೋಣ. ದ್ವಯೋ ಕ್ರಿಯೋ ಸಮಾನಿ ಪತ್ರಿಕತ್ವೆ ಪೂರ್ವತನ ಕ್ರಿಯಾವಾಚಕ ಧಾತು ಪ್ರತ್ಯಯ ಬರ್ತಿ. ತುಂಬಾ ಸರಳೀಕರಿಸಿರಬಹುದು. ದ್ವಯೋ ಕ್ರಿಯೋ ಸಮಾನಿ ಪತ್ರಿಕತ್ವೆ, ಸಿಂಗಲ್ ಪರ್ಸನ್ ಒಬ್ಬ ವ್ಯಕ್ತಿ ಎರಡು ಕೆಲಸವನ್ನು ಮಾಡಬೇಕು. ಸಮಾನ ಕರ್ತ ಒಬ್ಬರೇನೆ, ಅದರ ಎರಡು ಕೆಲಸವನ್ನು ಮಾಡಬೇಕು. ಪೂರ್ವತನ ಕ್ರಿಯಾವಾಚಕ ಧಾತುವಾಗುತ್ತೆ, ಆ ವ್ಯಕ್ತಿ ಮೊದಲು ಯಾವ ಕೆಲಸವನ್ನು ಮಾಡ್ತಾನೆ? ಪೂರ್ವತನ ಕ್ರಿಯಾವಾಚಕ ಶಬ್ದದ ಇಲ್ಲಿ ಪ್ರಶ್ನೆ ಸಮೀಪಿ ಅಡಿಗೆ ಉತ್ತರ ನೋಡಿ. ಉದಾಹರಣೆ ಗಮ್ ಪ್ಲಸ್ ತತ್ವ ಕಚ್ಚತಿ ಎಂದ ಕ್ರಿಯಾಪದದ ಪರಿಚಯ ನಿಮಗೆ ಇತ್ತು. ಅದಕ್ಕೆ ನೋಡಿ ಗಮ್ ಗಮ್ ನಮ್ಮನ್ನ ಗಚ್ಚತಿ ಗಚ್ಚತಃ ಗಚ್ಚಂತಿ ಗಮ್ ಧಾತು ಅಂತ ಹಿಂದೆ ನಾವು ಮಾಡಿದ್ದೀವಿ. ಗಮ್ ಪ್ಲಸ್ ತತ್ವ ಗೋಪಾಲ ಗೃಹಂ ಗತ್ವ ಪಠತಿ, ಗೋಪಾಲನು ಮನೆಗೆ ಹೋಗಿ ಓದುತ್ತಾನೆ. ಗೋಪಾಲನು ಮನೆಗೆ ಹೋಗೋನು ಗೋಪಾಲ, ಓದುವವನು ಗೋಪಾಲ. ಫಸ್ಟ್ ಏನ್ ಮಾಡ್ತಾನೆ? ಮನೆಗೆ ಹೋಗ್ತಾನೆ. ಗತ್ವ ಅಥವಾ ಪೂರ್ವತನ ಕ್ರಿಯಾವಾಚಕ ಧಾತು ಪ್ರತ್ಯಯ. ಪಾಕಸ್ತ್ವ ಪೀತ್ವ ಸೋದನೆಯನ್ನು ತಪ್ಪು ಮಾಡ್ತಾರೆ ಮಕ್ಕಳ ಪಾತ್ ಅಂತ ಹೇಳಿದ್ದಾರೆ, ಆಗೋದಿಲ್ಲ. ಪೀತ್ವ ಕುಡಿಯುವ ಪ್ರತಿಭಕ್ಕೆ ಪಾಕಸ್ತ್ವ ಪೀತ್ವ ಅಹಂ ಕ್ಷೀರ ಪೀತ್ವ ಕ್ರೀಡಾಮಿ, ನಾನು ಹಾಲನ್ನು ಕುಡಿದು ಓದುತ್ತೇನೆ ಆಡುತ್ತೇನೆ. ಅಹಂ ಕ್ಷೀರ ಪೀತ್ವ ಕ್ರೀಡಾಮಿ, ನಾನು ಹಾಲನ್ನು ಕುಡಿದು ಆಡುತ್ತೇನೆ. ಅಹಂ ಸ್ನಾನ ಕೃತ್ವ ದೇವ ಪೂಜೆಯಾಮಿ ಇತ್ಯಾದಿ ವಾಕ್ಯಗಳನ್ನು ಸುಲಭವಾಗಿ ಮಾಡ್ತಾ ಹೋಗಬಹುದು. ಇನ್ನೊಂದು ಎರಡನೇ ಪ್ರತ್ಯಯ ಉನ್ನಾಂತಾವ್ಯದ ಕಿರು ಪರಿಚಯವನ್ನು ಕೊಟ್ಟು ಸೋಮ ಕಡೆ ಹೋಗೋಣ. ಇದನ್ನು ನೀವು ಕಾಪಿ ಮಾಡಿಕೊಳ್ಳಿ, ಎಕ್ಸ್ಪ್ಲನೇಷನ್ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ತುಮುನ್ ಪ್ರತ್ಯಯ ತುಮುನ್ನಾಂತಾವ್ಯಯಂ, ಕೇವಲ ಎರಡನೇ ಪ್ರತ್ಯಯದ ಡೆಫಿನೇಷನ್ ಕೊಟ್ಟ ಇಲ್ಲಿ ನಾವು ತುಮುನ್ನಾಂತಾವ್ಯಯ ನಿಯಮ ಕ್ರಿಯಾವೇಕಾಂ ಉದ್ದಿಶ್ಯ ಕ್ರಿಯಾಂತರಂ ಯದಾ ಉಚ್ಯತೆ ತದಾ ಉದ್ದಿಷ್ಟ ಕ್ರಿಯಾವಾಚಕ ಧಾತೋ ತುಮುನ್ ಭವತಿ. ಉದ್ದಿಷ್ಟ ಪರ್ಪಸ್ ಆಫ್ ದಿ ಆಕ್ಷನ್, ಆ ಕ್ರಿಯೆಯ ಉದ್ದೇಶ ಏನು, ಯಾವಕ್ಕೋಸ್ಕರ ಏನೇನು ಮಾಡ್ತೀವಿ ನಾವು ಅನ್ನೋದನ್ನ ತಿಳಿಸುವಾಗ ಕ್ರಿಯಾಮೇಕಾಂ ಉದ್ದಿಶ್ಯ ಕ್ರಿಯಾಂತರಂ ಯದಾ ಉಚ್ಯತೆ ತದಾ ಉದ್ದಿಷ್ಟ ಕ್ರಿಯಾವಾಚಕ ಧಾತೋ ತುಮುನ್ ಭವತಿ. ಎಕ್ಸಾಂಪಲ್ ನೋಡಿದಾಗ ನಿಮ್ಗೆ ಕ್ಲಿಯರ್ ಆಗುತ್ತೆ. ನೋಡಿ ಉದಾಹರಣೆ ಎಲ್ಲಿದೆ, ನೀ ಪ್ಲಸ್ ತುಮುನ್ ನೇತುಂ, ಸಹ ಪುಸ್ತಕವನ್ನು ನೇತುಂ ಗ್ರಹಂ ಗತವಾನ್, ಅವನು ಪುಸ್ತಕವನ್ನು ತರಲು ವ್ಯಕ್ತಿಯು ಇವೆಪ್ಪ ಮನೆಗೆ ಹೋಗನು. ಅಲ್ಲಿ ಸಹ ಪುಸ್ತಕವನ್ನು ನೇತುಂ ನೇತುಂ ತರಲು, ಅಲ್ಲಿ ಉದ್ದೇಶ ಪುಸ್ತಕವನ್ನು ತರಲು ಗ್ರಹಂ ಗತವಾನ್. ಆಮೇಲೆ ಗಮ್ ಪ್ಲಸ್ ತುಮುನ್ ಗಂತು, ಬಾಲಕ ಶಾಲಾಂ ಗಂತುಂ ಇಚ್ಛತಿ, ಹುಡುಗನು ಶಾಲೆಗೆ ಹೋಗಲು ಬಯಸುತ್ತಾನೆ. ಪರ್ಪಸ್ ಇದೆ ಶಾಲೆಗೆ ಹೋಗಬೇಕಾದ್ರೆ, ಬಾಲಕ ಬಂದು ನೀಚಿ. ಹೀಗೆ ನಿಮ್ಮ ಅಭ್ಯಾಸ ಮಾಡ್ತಾ ಹೆಚ್ಚೆಚ್ಚು ಉದಾಹರಣೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಸ್ಮಾಲ್ ಹೋಮ್ವರ್ಕ್ ಇದೆ, ಇದನ್ನ ಇನ್ನೊಮ್ಮೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇದಿಷ್ಟು ನೀವು ಹೋಮ್ವರ್ಕ್ ಮಾಡಬೇಕು ಮಕ್ಕಳ. ಗತ್ವ ಪಠಿತ್ವ ಲಿಖಿತ್ವ ಕೃತ್ವ ಪಠಿತು ಕರ್ತು ದೃಷ್ಟು ತುಂಬಾ ಸುಲಭ ಇದೆ ಅಂತ ಅರ್ಥ ಗೊತ್ತಿದೆ. ಮೇಕ್ ಒನ್ ಒನ್ ಸೆಂಟೆನ್ಸ್, 1, 2, 3, 4, 5, 6, 7 ಸೆಂಟೆನ್ಸ್ ಅನ್ನ ಯೂಸಿಂಗ್ ದಿಸ್ ಶಬ್ದ, ಈ ಶಬ್ದಗಳನ್ನು ಬಳಸಿಕೊಂಡು ವಾಕ್ಯ ರಚನೆ ಮಾಡಿ ಹೋಮ್ವರ್ಕ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇದರ ವಿವರಣೆಯನ್ನು ಇನ್ನೊಂದು ಕ್ಲಾಸಲ್ಲಿ ಮಾಡ್ತೀನಿ. ಧನ್ಯವಾದ.